ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯ್ ಟು ಲರ್ನ್ ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ 2023 ಕೆ ಪಿ ಎಸ್ ಸಿ ಮೂಲಕ ಅಧಿಸೂಚನೆ ಮಾಡಿದಂತಹ ಲೆಕ್ಕ ಸಹಾಯಕರು ಮತ್ತು ಕಿರಿಯ ಲೆಕ್ಕ ಸಹಾಯಕರ ಹುದ್ದೆಗಳ ಪರೀಕ್ಷಾ ತಯಾರಿ ಹೇಗೆ, ಈ ವಿಷಯದ ಕುರಿತು ಮಾತನಾಡೋಣ. ಯಾಕೆ ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ಒಂದು ಹೊಸ ಹುದ್ದೆಗಳಿಗೆ ಅಧಿಸೂಚನೆ ಆದಾಗ ಎರಡು ರೀತಿಯಾದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಮೊದಲೇದಾಗಿ 2 ಅಥವಾ 3 ವರ್ಷದ ಒಂದು ಅನುಭವ ಇರುವಂತಹ ಅಭ್ಯರ್ಥಿಗಳು, 3 ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ ಹೊಸದಾಗಿ ಡಿಗ್ರಿ ಆದಂಥವರು, ರೀಸೆಂಟಾಗಿ ಡಿಗ್ರಿ ಆದಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ನಾವಿವತ್ತು ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಈ ಒಂದು ಲೆಕ್ಕ ಸಹಾಯಕರು ಮತ್ತು ಕಿರಿಯ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ, ಸೊ ಅವ್ರಿಗಿರುವಂತಹ ಕೆಲವೊಂದು ಗೊಂದಲಗಳೇನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲೂ ಕೂಡ ಮುಖ್ಯವಾಗಿ ಸ್ವಂತವಾಗಿ ಮನೆಯಲ್ಲಿ ಕುಳಿತು ಈ ಒಂದು ಹುದ್ದೆಗಳಿಗೆ ಅಥವಾ ಈ ಒಂದು ಪರೀಕ್ಷೆಗೆ ತಯಾರಿ ಮಾಡಬಹುದಾ, ಯಾವುದೇ ಕೋಚಿಂಗ್ ಹೋಗದೆ ಮನೆಯಲ್ಲಿ ಕುಳಿತು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬಹುದಾ ಅಂತ, ಹಾಗೆ ಯಾವ ಒಂದು ಪುಸ್ತಕಗಳನ್ನು ನಾವು ಓದಬೇಕು, ಯಾವ ಸೋರ್ಸನ್ನು ನಾವು ಓದ್ಕೋಬೇಕಾಗತ್ತೆ, ಸೊ ಯಾವ ಸೋರ್ಸಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮತ್ತು ಹೇಗೆ ಓದಬೇಕಾಗತ್ತೆ, ಮಾರ್ಕೆಟಲ್ಲಿ ಪುಸ್ತಕಗಳು ಅವೈಲೇಬಲ್ ಇದೆ, ಮಾರ್ಕೆಟಲ್ಲಿ ಎಲ್ಲರೂ ಕೂಡ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾರೆ, ಆ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಸೊ ರ್ಯಾಕಲ್ಲಿ ನಮ್ಮ ರೂಮಿನ ಒಂದು ಕೋಣೆಯಲ್ಲೋ ಅಥವಾ ನಮ್ಮ ರೂಮ್ನಲ್ಲೋ ಒಂದು ರ್ಯಾಕಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಆ ಒಂದು ಪುಸ್ತಕಕ್ಕೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಓದಬೇಕು, ಹಾಗೆ ನಮ್ಮ ದಿನನಿತ್ಯದ ಟೈಮ್ ಟೇಬಲ್ ಹೇಗಿರಬೇಕು, ಒಂದು ಡಿಸಿಪ್ಲೈನ್ಡ್ ಆಗಿ ಒಂದು ಟೈಮ್ ಟೇಬಲ್ ಹೇಗಿರಬೇಕು, ಮತ್ತು ಮೊದಲ ಬಾರಿಗೆ ಪರೀಕ್ಷೆ ಬರೆಯುವವರು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು, ಹೀಗೆ ಎಲ್ಲವನ್ನ ಕೂಡ 1 ಬೈ 1 ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಪರ್ಟಿಕ್ಯುಲರ್ ಆಗಿ ಈ ಒಂದು ಕೋರ್ಸ್ ಏನಿದೆ, ಲೆಕ್ಕ ಸಹಾಯಕರು ಮತ್ತು ಕಿರಿಯ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಒಂದು ಕೋರ್ಸನ್ನು ಲಾಂಚ್ ಮಾಡಲಾಗಿರುತ್ತೆ. 450 ರುಪೀಸ್ನ ಒಂದು ಕೋರ್ಸ್ ಆಗಿರುತ್ತೆ, 450 ರುಪೀಸ್ನ ಒಂದು ಕೋರ್ಸ್, 450 ರೂಪಾಯಿಗಳ ಒಂದು ಕೋರ್ಸ್ ಆಗಿರುತ್ತೆ. ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಒಂದು ರಿವಿಷನ್ ನೋಟ್ಸ್ ಅವೈಲೇಬಲ್ ಇರುತ್ತೆ ಆ್ಯಸ್ ಪರ್ ಕೆ ಪಿ ಎಸ್ ಸಿ ಸಿಲೆಬಸ್ ಮತ್ತು ಪ್ಯಾಟರ್ನ್, ಹಾಗೆ 4,000 ಪ್ರಶ್ನೆಗಳ 40 ಫುಲ್ ಲೆಂತ್ ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ. ಅದರಲ್ಲಿ 20 ಟೆಸ್ಟ್ಗಳು ಜನರಲ್ ನಾಲೆಡ್ಜ್, 20 ಕಮ್ಯುನಿಕೇಷನ್ ಪೇಪರ್, ಹಾಗೆ ಗೈಡೆನ್ಸ್ ಸಲುವಾಗಿ ಒಂದು ವಾಟ್ಸಪ್ ಗ್ರೂಪ್ ಅವೈಲೇಬಲ್ ಇರುತ್ತೆ ಮತ್ತು ಗೂಗಲ್ ಮೀಟ್ನ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೂಡ ಸಪ್ರೇಟ್ ಆಗಿ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ಸೊ ಜಾಯಿನ್ ಆಗ್ಬೋದು ಕೆಳಗಡೆ, ಸೊ ಲಿಂಕನ್ನು ಬಳಸ್ಕೊಂಡು. ಸ್ವಂತವಾಗಿ ಮನೆಯಲ್ಲಿ ಕುಳಿತು ಪರೀಕ್ಷಾ ತಯಾರಿ ಹೇಗೆ ಅಂತ, ಸೊ ಇಲ್ಲಿ ಕೋಚಿಂಗ್ ಹೋದವ್ರಿಗೆ ಸೊ ಸ್ವಲ್ಪ ಬೋರ್ ಅನ್ನಿಸ್ಬೋದು, ಇವತ್ತಿನ ಕ್ಲಾಸ್ ಯಾರಿಗೆ ಬೋರ್ ಆಗುತ್ತೆ ಅಂದರೆ ಕೋಚಿಂಗ್ ಹೋಗಿ 2 ವರ್ಷ 3 ವರ್ಷದಿಂದ ಓದ್ತಾ ಇರೋವಂಥವ್ರಿಗೆ ಸ್ವಲ್ಪ ಬೋರ್ ಆಗ್ಬೋದು. ಸೊ ಆದರೂ ಕೂಡ ಕೊನೆ ತನಕ ಕೇಳಿ. ಮುಖ್ಯವಾಗಿ ಕೋಚಿಂಗ್ ಹೋದಂಥವ್ರು ಏನು ಮಾಡ್ತಾರೆ, ಸೊ ನಾರ್ಮಲ್ ಆಗಿ ಅಂದರೆ ಕೋಚಿಂಗ್ ಮುಗಿದ ಮೇಲೆ ಅವರು ಕೂಡ 4-5 ಗಂಟೆ ಓದ್ತಾ ಇರ್ತಾರೆ. ಸೊ ಕೋಚಿಂಗಲ್ಲಿ ಏನು ಹೇಳ್ತಾರೆ, ಸೊ ಯಾವುದನ್ನು ಕೆಲವೊಂದು ಕಡೆ ಪಾಠ ಕೂಡ ಮಾಡ್ತಾರೆ, ಅದರ ಜೊತೆಗೆ ಯಾವ ರೀತಿ ಓದಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅದಾದಮೇಲೆ 4-5 ಗಂಟೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೆಂಗಳೂರು ಮತ್ತು ಧಾರವಾಡನ ಒಂದು ಲೈಬ್ರರೀಸಲ್ಲಿ ಅಥವಾ ಎಲ್ಲಾದರೂ ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತಾರೆ. ಸೊ ಇಲ್ಲಿ ನೀವು ಮನೆಯಲ್ಲಿ ಕೂತು ಕೂಡ ಅದನ್ನೇ ಮಾಡಬಹುದು, 4-5 ಗಂಟೆ ಸೊ ಓದ್ಬೋದು. ಬಟ್ ಏನು ಓದಬೇಕು ಅಂತ ಗೊತ್ತಿರಬೇಕಷ್ಟೇ. ಏನು ಓದಬೇಕು ಅಂತ ಗೊತ್ತಿದ್ದರೆ ನೀವು ಕೂಡ 4-5 ಗಂಟೆ ಸೊ ಮನೆಯಲ್ಲಿ ಕುಳಿತುಕೊಂಡು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದ್ದೀರಾ, ಸೊ ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ನೀವು ಓದ್ಕೋಬೋದಾಗುತ್ತೆ, ಮನೆಯಲ್ಲೇ ಕೂತು ಪ್ರಿಪ್ರೇಷನನ್ನು ಮಾಡ್ಬೋದು. ಆದರೆ ಸ್ವಂತ ನಿರ್ಧಾರ ಇರಬೇಕಷ್ಟೆ, ನಿಮಗೆ ಒಂದು ಸ್ವಂತ ನಿರ್ಧಾರ ಇರಬೇಕು, ಓದಬೇಕನ್ನುವಂತಹ ದೃಢವಾದ ನಿರ್ಧಾರ ಇರಬೇಕು. ಹಾಗೆ ಪ್ರತಿದಿನ ಓದಬೇಕು, ಪ್ರತಿದಿನ, ಕೇವಲ 1 ದಿನ 2 ದಿನ ಅಲ್ಲ, ಪ್ರತಿದಿನ ಓದಬೇಕಾಗತ್ತೆ. ಮತ್ತು ಯೂಟ್ಯೂಬ್ ಮತ್ತು ಆ್ಯಪ್ಗಳನ್ನು ಸರಿಯಾಗಿ ಬಳಸ್ಕೋಬೇಕು, ಪ್ರೆಸೆಂಟ್ ಇರುವಂತಹ ಇಂಟರ್ನೆಟ್ ವರ್ಲ್ಡ್ ಏನಿದೆ. ಸೊ ಇವತ್ತು ಇನ್ಸ್ಟಾಗ್ರಾಮನ್ನು ಯಾವ ರೀತಿ ಬಹಳ ಒಂದು ನೀಟಾಗಿ ಯೂಸ್ ಮಾಡ್ಕೋತೀವಿ, ರೆಗ್ಯುಲರ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ, ಅದೇ ರೀತಿ ಸ್ಟಡಿ ಪರ್ಪಸ್ಗೆ ಯೂಟ್ಯೂಬನ್ನು, ಜಾಯಿಂಟ್ ಟು ಲರ್ನ್ ಆ್ಯಪನ್ನು ಸರಿಯಾಗಿ ಬಳಸ್ಕೋಬೇಕು. ಮಿಸ್ಟೇಕ್ಸ್ಗಳನ್ನು ಜಾಯಿಂಟ್ ಟು ಲರ್ನ್ ಟೀಮ್ ಜೊತೆ ನೀವು ಚರ್ಚೆ ಮಾಡಬೇಕು, ಗ್ರೂಪಲ್ಲಿ ಇದ್ದು ಚರ್ಚೆಯನ್ನು ಮಾಡ್ಬೋದು, ನಿಮ್ಮ ಡೌಟ್ಗಳನ್ನು ಕೇಳ್ಕೋಬೋದು ಅಥವಾ ನಿಮ್ಮ ಕ್ವೆಶನ್ಸ್ಗಳನ್ನು ಕೇಳ್ಬೋದು, ಅಥವಾ ಇವನ್ ಕಾಲ್ ಕೂಡ ಮಾಡಿ ಇಂಡಿವಿಜುವಲ್ ಆಗಿ ಕೂಡ ನಿಮ್ಮ ಡೌಟ್ಗಳನ್ನು ಕೇಳ್ಕೋಬೋದು. ಸೊ ಈ ರೀತಿ
ನಿಮ್ಮ ಮಿಸ್ಟೇಕ್ಸ್ಗಳನ್ನು ಕೇಳ್ಕೊಳ್ಳೋದು ಅಥವಾ ನಿಮ್ಮ ಡೌಟ್ಗಳನ್ನು ಕೇಳಿಕೊಳ್ಳೋದ್ರ ಮುಖಾಂತರ ನೀವು ಮನೆಯಲ್ಲಿ ಕೂತ್ಕೊಂಡು ಕೂಡ ಪ್ರಿಪ್ರೇಷನನ್ನು ಮಾಡ್ಬೋದು. ಬಟ್ ಅದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಸ್ವಂತ ನಿರ್ಧಾರ ಮತ್ತು ಕೈಯಲ್ಲಿದೆ. ಸೊ ನೀವು ಯಾವ ರೀತಿ ಬಳಸ್ಕೋತೀರ ಅನ್ನೋದ್ರ ಮೇಲೆ ನಿಮ್ಮ ಪ್ರಿಪ್ರೇಷನ್ ಇದೆ. ಸೊ ನಮ್ಮ ಮೈಂಡ್ ಸೆಟ್ ಸ್ವಲ್ಪ ಬದಲಾಗಬೇಕಾಗತ್ತೆ. ಸೊ ನಾವು ಮೊದಲು ನಮ್ಮಲ್ಲಿರುವಂಥ ಮಿಸ್ಟೇಕ್ಸ್ಗಳನ್ನು ಅದನ್ನು ತಿದ್ದುಕೊಂಡು ಸೊ ನಾವು ಪ್ರಿಪ್ರೇಷನನ್ನು ಮಾಡಿದ್ರೆ ನೀಟಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಸೊ ಇಲ್ಲ ಧಾರವಾಡ ಅಥವಾ ಬ್ಯಾಂಗ್ಳೂರಿಗೆ ಹೋಗಿ ನೋಡ್ಕೊಂಬರ್ತೀನಿ ಅಂದರೂ ಕೂಡ ಅಲ್ಲೂ ಕೂಡ ಹೋಗ್ಬೋದು. ಸೊ ಅಲ್ಲೂ ಕೂಡ ನೀವು ಪಿ ಜಿ ಯಲ್ಲಿ ಕೂತ್ಕೊಂಡು ಅಥವಾ ಅಲ್ಲೂ ಕೂಡ ಲೈಬ್ರರಿಲಿ ಕೂತ್ಕೊಂಡು ಅಲ್ಲೂ ನೀವೇ ಓದಬೇಕು. ಬೇರೆಯವರಂತರೂ ಬಂದು ಓದಲ್ಲ. ನಿಮ್ಮ ಒಂದು ನಾಲೆಡ್ಜ್ ಹೇಗೆ ಬರುತ್ತೆ ಅಂದರೆ ನೀವು ಓದಿದ್ರೆ ಮಾತ್ರ ಬರುತ್ತೆ. ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಎರಡು ಪೇಪರ್ ಇದೆ, ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು. ಪತ್ರಿಕೆ ಒಂದರಲ್ಲಿ ಜನರಲ್ ನಾಲೆಡ್ಜ್ ಇದೆ. ಸೊ ಹಿಸ್ಟ್ರಿ, ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅರ್ಥಶಾಸ್ತ್ರ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳು, ಅದರ ಜೊತೆಗೆ ಸಹಕಾರ ಸಂಘಗಳು, ಭೂ ಸುಧಾರಣೆಗಳು, ಈ ರೀತಿಯಾದಂತಹ ಸಿಲೆಬಸ್ ಇದೆ. ಗ್ರಾಮ ಪಂಚಾಯತ್, ಸೊ ಇದೆಲ್ಲ ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ಸೊ ಎಲ್ಲ ಸಿಲೆಬಸ್ ಎಲ್ಲಿ ಸಿಗುತ್ತೆ? ಸೊ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ವಿಜ್ಞಾನ, ತಂತ್ರಜ್ಞಾನ, ಅರ್ಥಶಾಸ್ತ್ರ ಇವೆಲ್ಲವೂ ಕೂಡ ಡಿ ಎಸ್ ಸಿ ಆರ್ ಟಿ, ಎನ್ ಸಿ ಆರ್ ಟಿ ಪುಸ್ತಕಗಳಿಂದ ಒಂದು ಸಲ ಓದ್ಕೋಬೇಕು. ಅದಾದ ಮೇಲೆ ಸೊ ಜಾಯಿಂಟ್ ರೂಲರ್ನ ನೋಟ್ಸ್ ಕೂಡ ನೀವು ಓದ್ಕೋಬಹುದು. ಇದಕ್ಕೆ ಅದರ ಜೊತೆಗೆ ಒಂದು ಓಲ್ಡ್ ಕ್ವೆಶನ್ ಪೇಪರ್ಸನ್ನು ಅನಲೈಸಿಸ್ ಮಾಡ್ಬೋದು. ಹಾಗೆ ರೆಫರೆನ್ಸ್ ಬುಕ್ಸನ್ನು ಕೂಡ ನೋಡ್ಕೋಬೋದು. ರೆಫರೆನ್ಸ್ ಬುಕ್ಸ್ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಸೊ ಆಥರ್ಸ್ ಬುಕ್ಸ್ ಬರುತ್ತೆ. ಉದಾಹರಣೆಗೆ ಇವಾಗ ಎಚ್ ಆರ್ ಕೆ ಅಂತ ಬರುತ್ತೆ, ಇತಿಹಾಸಕ್ಕೆ ಎಚ್ ಆರ್ ಕೆ ಅಂತ ಬರುತ್ತೆ, ಈವನ್ ಸಂವಿಧಾನಕ್ಕೆ ಗಂಗಾಧರ್ ಸರ್ ಅವ್ರದ್ದು ಬರುತ್ತೆ. ಸೊ ಇಲ್ಲ ನಮಗೆ ಇದೇನು ಅವಶ್ಯಕತೆ ಬಹಳ ಒಂದು ಡಿಫಿಕಲ್ಟ್ ಆಗುತ್ತೆ ಅಂದರೆ ಡಿ ಎಸ್ ಸಿ ಆರ್ ಟಿ, ಎನ್ ಸಿ ಆರ್ ಟಿ ಪ್ಲಸ್ ಜಾಯಿಂಟ್ ಟುಲರ್ನ ನೋಟ್ಸ್ ಇಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ. ಅದರ ಜೊತೆಗೆ ಸಹಕಾರ ಸಂಘಗಳಿಗೆ ಜಾಯಿಂಟ್ ಟುಲರ್ನ ನೋಟ್ಸ್, ಲ್ಯಾಂಡ್ ರಿಫಾರ್ಮ್ಸ್ಗೆ ಜಾಯಿಂಟ್ ಟುಲರ್ನ ನೋಟ್ಸ್ ಮತ್ತು ಗ್ರಾಮ ಪಂಚಾಯತ್ಗೆ ಜಾಯಿಂಟ್ ಟುಲರ್ನ ನೋಟ್ಸ್ ಇಷ್ಟು ನೋಡಿಕೊಂಡ್ರೆ ಸಾಕು. ಜಾಯಿಂಟ್ ಟುಲರ್ನ ನೋಟ್ಸ್ ಜಾಯಿಂಟ್ ಟುಲರ್ನ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಪೇಪರ್ ಟು, ಪತ್ರಿಕೆ ಎರಡಕ್ಕೆ ಕನ್ನಡ ಗ್ರಾಮರ್, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅದರ ಜೊತೆಗೆ ಕಂಪ್ಯೂಟರ್, ಈ ಮೂರಕ್ಕೂ ಕೂಡ ಜಾಯಿಂಟ್ ಟುಲರ್ನ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ನೋಡ್ಕೋಬೋದು. ಇಲ್ಲ ಅಂತಂದರೆ ಸೊ ಕನ್ನಡ ಗ್ರಾಮರ್ಗೆ ಸೊ ತೀನಮ್ ಶ್ರೀಕಂಠಯ್ಯವರ ಬುಕ್ಕನ್ನು ಕೂಡ ನೀವು ನೋಡ್ಕೋಬೋದು. ಇಂಗ್ಲಿಷ್ ಗ್ರಾಮರ್ಗೆ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಬುಕ್ಕನ್ನು ನೋಡ್ಕೋಬೋದು, ರೆಫರ್ ಮಾಡ್ಬೋದು. ಅದು ಕಂಪ್ಯೂಟರ್ಗೆ ನೀವು ಮಾರ್ಕೆಟಲ್ಲಿ ಸಿಗುವಂತಹ ಯಾವುದಾದ್ರು ಕನ್ನಡದಲ್ಲಿ ಇಲ್ಲಾಂದರೆ ಇಂಗ್ಲೀಷಲ್ಲಾದರೆ ಇಂಗ್ಲೀಷಲ್ಲೂ ಕೂಡ ಅಗರ್ವಾಲ್ ಅವರ ಒಂದು ಬುಕ್ ಬರುತ್ತೆ, ಇಲ್ಲಾಂದರೆ ಜಾಯಿಂಟ್ ಟುಲರ್ನ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇನ್ನು ಆನ್ಲೈನ್ ಸೋರ್ಸಸ್, ಇದು ಆಫ್ಲೈನ್ ಆಯಿತು. ಈಗ ಆನ್ಲೈನ್ ಸೋರ್ಸಸ್ಸಲ್ಲಿ ಜಾಯಿಂಟ್ ಟುಲರ್ನ ಆ್ಯಪ್ನಲ್ಲಿ, ಜಾಯಿಂಟ್ ಟುಲರ್ನ ಆ್ಯಪ್ ಮತ್ತು ಜಾಯಿಂಟ್ ಟುಲರ್ನ ವೆಬ್ಸೈಟಲ್ಲಿ ಏನು ಟೆಸ್ಟ್ಗಳಿದೆ ಆ ಟೆಸ್ಟ್ಗಳನ್ನು ನೋಡಿಕೊಂಡ್ರೆ ಸಾಕು. ಯಾಕಂದರೆ 4,000 ಪ್ರಶ್ನೆಗಳಿರುತ್ತೆ, 4,000 ಪ್ರಶ್ನೆಗಳಿರುತ್ತೆ, ಇಷ್ಟೇ ಎನಫ್, ಇಷ್ಟು ಬಿಟ್ಟರೆ ಬೇರೆ ಅವಶ್ಯಕತೆ ಇಲ್ಲ. ಸೊ ಅದರ ಜೊತೆಗೆ ಜಾಯಿಂಟ್ ಟುಲರ್ನ ಯೂಟ್ಯೂಬ್ ಮತ್ತು ಹೇಗೆ ಓದಬೇಕು, ಸೊ ಹೇಗೆ ಓದಬೇಕು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ 45 + 15 ಮಿನಿಟ್ಸ್ನ ಒಂದು ರೂಲನ್ನು ಹಾಕಿದ್ದೀವಿ, ಪ್ರತಿ ಗಂಟೆಯನ್ನು ಈ ರೀತಿ ಡಿವೈಡ್ ಮಾಡ್ಕೋಬೇಕು. 45 ನಿಮಿಷ ಒಂದು ಟಾಪಿಕನ್ನು ಓದಬೇಕು, 45 ನಿಮಿಷ ಒಂದು ಟಾಪಿಕನ್ನು ಓದಬೇಕು. ಆ ಟಾಪಿಕ್ ಓದಿದ ಮೇಲೆ 15 ನಿಮಿಷ ಅದನ್ನು ರಿವಿಷನ್ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಎಷ್ಟು ಓದೋ ಕೆಪ್ಯಾಸಿಟಿ ಇದೆ, ನಾವು 45 ನಿಮಿಷದಲ್ಲಿ ಎಷ್ಟು ಓದುವಂಥ ಕೆಪ್ಯಾಸಿಟಿ ಇದೆ, ಉದಾಹರಣೆಗೆ 4 ಪೇಜ್ ಇದೆಯಾ 5 ಪೇಜ್ ಇದೆಯಾ ಅಂತ ನೋಡ್ಕೋಬೇಕು. ಅದಾದಮೇಲೆ 15 ನಿಮಿಷ ರಿವಿಷನ್ ಮಾಡಬೇಕು. ಮತ್ತು ಎವ್ರಿ ಡೇ ನೀವು ನೈಟ್ 7 to 8 PM ಒಳಗಡೆ ನೀವು ಜಾಯಿಂಟ್ ಲರ್ನ್ಗೆ ಕಾಲ್ ಮಾಡಿ ಕೂಡ ಸೊ ನಿಮ್ಮ ಡೌಟ್ಸ್ಗಳೇನಾದರೂ ಇದ್ದರೆ ಅಥವಾ ನಿಮ್ಮ ಕ್ವೈರೀಸ್ ಏನಾದರೂ ಇದ್ದರೂ ಕೂಡ ಕೇಳ್ಕೋಬೋದು. ಟೆಸ್ಟ್ ಯುವರ್ ಸೆಲ್ಫ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಓದೋದಲ್ಲ, ಎಕ್ಸಾಮ್ ಹಾಲ್ ಒಳಗಡೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಇದೆ, ನಾನು ಯಾವ ರೀತಿಯಾಗಿ ಓದ್ತಾ ಇದ್ದೀನಿ, ಸೊ ನಾನು ಓದುವಂತಹ ಶೈಲಿ ಕರೆಕ್ಟಾಗಿದೆಯಾ, ಓದುವಂತಹ ಮೆಥಡ್ ಕರೆಕ್ಟಾಗಿದೆಯಾ, ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡುವುದರ ಮುಖಾಂತರ. ಸೊ ಜಾಯಿಂಟ್ ಟುಲರ್ನಲ್ಲಿ ಏನು ಟೆಸ್ಟನ್ನು ಬರೀತೀರಾ ಆ ಟೆಸ್ಟ್ ಬರೆದ ಮೇಲೆ ಸೊ ಯಾವ ಕ್ವೆಶನ್ಸ್ಗಳು ರಾಂಗ್ ಆಗ್ತಾ ಇದೆ, ನಾನು ಓದಿದ ಶೈಲಿ ಕರೆಕ್ಟಾಗಿದೆಯಾ, ಸೊ ನಮ್ಮ ಓದುವಂತಹ ಶೈಲಿಯ ಜೊತೆಗೆ ಅರ್ಥ ಮಾಡಿಕೊಳ್ಳುವಂಥ ಶೈಲಿ ಕರೆಕ್ಟಾಗಿದೆಯಾ, ಇದು ಯಾವ ರೀತಿ ಗೊತ್ತಾಗುತ್ತೆ ಟೆಸ್ಟ್ ಮಾಡುವುದರ ಮುಖಾಂತರ, ಟೆಸ್ಟ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ನೀವು ಟೆಸ್ಟ್ ಬರೀರಿ, ಟೆಸ್ಟ್ ಬರೆದು ನಿಮ್ಮನ್ನು ನೀವು ಅನಲೈಸಿಸ್ ಮಾಡ್ಕೊಳ್ಳಿ. ಯಾವ ರೀತಿ ಅನಲೈಸಿಸ್ ಮಾಡ್ಕೋಬೇಕು ಅಂದರೆ ಈಗ ನಂದು ಕ್ವೆಶನ್ಸು ಹಿಸ್ಟ್ರಿಯಲ್ಲಿ ರಾಂಗ್ ಆಗಿದೆಯಾ, ಹಾಗಾದರೆ ಹಿಸ್ಟ್ರಿ ಸ್ವಲ್ಪ ರಿವಿಷನ್ ಮಾಡೋದು, ಜಿಯೋಗ್ರಫಿಯಲ್ಲಿ ರಾಂಗ್ ಆಗಿದೆಯಾ ಜಿಯೋಗ್ರಫಿ ರಿವಿಷನ್ ಮಾಡೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ರಾಂಗ್ ಆಗ್ತಾ ಇದೆಯಾ, ಯಾವ ಸೆಕ್ಷನಲ್ಲಿ ರಾಂಗ್ ಆಗ್ತಾ ಇದೆ ನೋಡ್ಕೋಬೇಕು. ಸೊ ನಾನು ನೋಡ್ಕೊಳ್ಳೋದೇ ಟೆಸ್ಟ್
ಮಾಡ್ಕೊಳ್ಳದೆ ಸುಮ್ಮನೆ ಓದ್ತಾ ಇದ್ದೀನಿ ಅಂದರೆ ಅದು ಕೂಡ ವೇಸ್ಟ್ ಆಗುತ್ತೆ. ಯಾಕಂದರೆ ಹೇಗೆ ಓದಬೇಕು ಅನ್ನೋದು ಇಂಪಾರ್ಟೆಂಟು. ಬುಕ್ಸ್ಗಳು ಎಲ್ರಿಗೂ ಅವೈಲೇಬಲ್ ಇದೆ, ಬಟ್ ಯಾರು ಕರೆಕ್ಟಾಗಿ ಹೇಗೆ ಓದ್ತಾರೆ, ಡಿಸಿಪ್ಲೈನ್ ಆಗಿ ಹೇಗೆ ಓದ್ತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳೇಬೇಕು. ಸೊ ಓದೋದರ ಜೊತೆಗೆ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ 4,000 ಪ್ರಶ್ನೆಗಳು ಏನಿದೆ ಅದನ್ನು ಟೆಸ್ಟನ್ನು ಅಟೆಂಡ್ ಮಾಡಿ. ಸೊ ಪುಸ್ತಕಗಳು ಎಲ್ಲರಿಗೂ ಕೂಡ ಲಭ್ಯವಿರುತ್ತೆ, ಬಟ್ ಹೇಗೆ ಓದ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಟೈಮ್ ಟೇಬಲ್ ಹೇಗಿರಬೇಕು? ಸೊ ಪ್ರತಿದಿನ 5-6 ಗಂಟೆ. ಸೊ ಡಿಸಿಪ್ಲೈನ್ ಆಗಿ ಟೈಮ್ ಟೇಬಲ್ ಇರಬೇಕಾಗುತ್ತೆ. ಸೊ ನಿಮಗೆ ಕನ್ವೀನಿಯಂಟ್ ಆಗಿದ್ದಂತಹ ಟೈಮಲ್ಲಿ ನೀವು ಓದ್ಬೋದು. ಕೆಲವೊಬ್ರಿಗೆ ನೈಟ್ ಕನ್ವೀನಿಯಂಟ್ ಇರುತ್ತೆ, ಕೆಲವೊಬ್ರಿಗೆ ಮಾರ್ನಿಂಗ್ ಕನ್ವೀನಿಯಂಟ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ಓದಬೇಕು. ಆದರೆ ವಾರದಲ್ಲಿ 2 ದಿನ 10 ಅವರ್ ಓದಿ 3 ದಿನ ರೆಸ್ಟ್ ಮಾಡೋದು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂ ಆಗಿ 5-6 ಗಂಟೆ ಪ್ರತಿದಿನ ಓದ್ತಾ ಹೋಗಿ. 45+15 ಮಿನಿಟ್ಸ್ನ ಒಂದು ರೂಲ್ ಫಾಲೋ ಮಾಡಿ. ಟೆಸ್ಟ್ ಎಲ್ಲಿ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ 4,000 ಪ್ರಶ್ನೆಗಳೇನಿದೆ, 40 ಟೆಸ್ಟ್ಗಳೇನಿದೆ ಅದನ್ನು ನೀಟಾಗಿ ಅಟೆಂಡ್ ಮಾಡಿ. ಅದನ್ನು ರಿವಿಸನ್ ಮಾಡಿ, ಮ್ಯಾಕ್ಸಿಮಮ್ ಟೈಮ್ ರಿವಿಸನ್ ಮಾಡಿ. ವಿತ್ ಎಕ್ಸ್ಪ್ಲನೇಷನ್ ಅವೈಲೇಬಲ್ ಇರುತ್ತೆ, ಆ ಎಕ್ಸ್ಪ್ಲನೇಷನನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಎಕ್ಸಾಮ್ ಟೈಮಲ್ಲಿ ಇದನ್ನು ಮಾತ್ರ ನೀಟಾಗಿ ಮಾಡ್ಕೊಳ್ಳಿ. ಅದು ನಿಮಗೆ ರಿವಿಸನ್ಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಎಲಿಮಿನೇಷನ್ ಮಾಡೋಕ್ಕೆ ಅಥವಾ ನಿಮ್ಮನ್ನು ನೀವು ಟೆಸ್ಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮೊದಲ ಬಾರಿಗೆ ಪರೀಕ್ಷೆ ಬರೆಯುವವರು ಏನು ಮಾಡಬೇಕು? ಸೊ ಬೇರೆಯವರ ಮಾತನ್ನು ಮೊದಲು ಕೇಳಬಾರ್ದು. ಏನು ಕೇಳಬಾರ್ದು ಅಂದರೆ, ಸೊ ಇವಾಗ KPSC ಅಂದ ತಕ್ಷಣ ಸೊ ಯಾಕೆ ಓದ್ತೀಯಾ, ಸೊ ಅದು ಏನು ಎಲ್ಲ ಸ್ಕ್ಯಾಮ್ ಆಗ್ತಾ ಇದೆ, ಸೊ ನಿನಗೇನು ಸೆಲೆಕ್ಟ್ ಆಗೋದಿಲ್ಲ, ಸೊ ಸುಮ್ಮನೆ ಓದಿ ವೇಸ್ಟು, ನಿಮ್ಮ ಮುಂದೆ ಹೀಗೆ ಮಾತಾಡ್ತಾರೆ, ನಿಮ್ಮ ಹಿಂದೆ ಹೋಗಿ ಓದ್ತಾರೆ. ಸೊ ನಿಮ್ಮ ಮುಂದೆ ಇವಾಗೇನು ಎಕ್ಸಾಮ್ ಆಗಲ್ಲ, ಎಕ್ಸಾಮ್ ಡೇಟ್ ಇನ್ನೂ ಲೇಟ್ ಆಗುತ್ತೆ, ಎಲೆಕ್ಷನ್ ಆದಮೇಲೆ ನೋಡೋಣ, ಎಲೆಕ್ಷನ್ ಆದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಈ ರೀತಿಯಾಗಿ ಯಾರು ಮಾತಾಡ್ತಾರೆ ಅವರನ್ನು ಸ್ವಲ್ಪ ದೂರ ಇಡಿ, ಅವರಿಂದ ದೂರ ಇರಿ. ನಿಮ್ಮ ಜೊತೆ ಮಾತಾಡ್ತಾರೆ, ಸೊ ನಿಮ್ಮ ಹಿಂದೆ ಹೋಗಿ ಓದ್ತಾರೆ, ತಾವು ಕೂಡ ಓದ್ತಾರೆ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಒಂದು ಮೈಂಡ್ ಗೇಮ್. ಸೊ ಇಲ್ಲಿ ಏನು ಮಾಡ್ತಾರೆ, ಮೈಂಡ್ ಗೇಮ್ ಪ್ಲೇ ಮಾಡ್ತಾರೆ. ಸೊ ನಿಮ್ಮ ಜೊತೆ ಇರುವಂಥ ಅಭ್ಯರ್ಥಿಗಳು ಮೈಂಡ್ ಗೇಮನ್ನು ಪ್ಲೇ ಮಾಡ್ತಿರ್ತಾರೆ ಆದಷ್ಟು. ಸೊ ನಿಮಗೆ ಏನು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಮನೋಭಾವನೆ ಬೆಳೆಸ್ಕೊಳ್ಳಿ, ಸ್ವಂತ ನಿರ್ಧಾರ ತೆಗೆದುಕೊಳ್ಳಿ, ನೀಟಾಗಿ ಒಂದು ಟೈಮ್ ಟೇಬಲನ್ನು ಫ್ರೇಮ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಡಿಸಿಪ್ಲೈನ್ಡ್ ಆಗಿ 5-6 ಅವರ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ 45+15 ಮಿನಿಟ್ಸ್ ರೂಲ್ ಫಾಲೋ ಮಾಡಿ. ಸೊ ಓದಿದ್ದನ್ನು 15 ಮಿನಿಟ್ಸ್ ರಿವಿಷನ್ ಮಾಡಿ. ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಟೆಸ್ಟ್ ಬರೀರಿ. ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಟೆಸ್ಟ್ ಬರೆದ ಮೇಲೆ ಅನಾಲಿಸಿಸ್ ಮಾಡ್ಕೊಳ್ಳಿ. ಜಾಯಿಂಟ್ ಟು ಲರ್ನ್ ಆ್ಯಪ್ನ ನಂಬರ್ ಇರುತ್ತೆ 7779504409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಗೈಡೆನ್ಸನ್ನು ಪಡ್ಕೋಬೋದು. ಸೊ ಈ ರೀತಿಯಾಗಿ ಡಿಸಿಪ್ಲೈನ್ಡ್ ಆಗಿ ಅಪ್ ಟು ಎಕ್ಸಾಮ್ ಆಗೋ ತನಕ ಓದಿ. ಸೊ ಇದು ಬಿಟ್ಟು ಬೇರೆಯವರು ಬಂದು ಸೊ ಸ್ಕ್ಯಾಮ್ ಆಗುತ್ತೆ ಓದಬೇಡ, ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಓದಬೇಡ ಅಥವಾ ಏನೇನೋ ಹೇಳ್ತಾರಲ್ವ ಅದನ್ನೆಲ್ಲವನ್ನು ಬಿಡಿ. ಕೇವಲ ಓದೋದನ್ನು ಮಾತ್ರ ಮಾಡಿ. ಇಷ್ಟು ಮಾಡಿದ್ರೆ ಮಾತ್ರ ನಿಮಗೆ ಸೊ ಎಕ್ಸಾಮಲ್ಲಿ ಕಾಂಪಿಟೇಷನ್ ಮಾಡ್ಬೋದು. ಸೊ ಇಲ್ಲ, ಸೊ ನಮ್ಮ ಒಂದು ವೀಕ್ ಮೈಂಡ್ ಸೆಟ್ ಇದೆ ಅಂದರೆ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲ, ನಾನು ಸುಮ್ಮನೆ ಅರ್ಜಿಯನ್ನು ಹಾಕ್ತೀನಿ, ನೋಡೋಣ ಏನಾಗುತ್ತೆ ಆಗುತ್ತೆ ಅಂದರೆ ಏನೂ ಆಗೋದಿಲ್ಲ. ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತು ಎಕ್ಸಾಮ್ ಬರೆದು ಹೊರಗಡೆ ಬಂದರೆ ಏನೂ ಆಗೋದಿಲ್ಲ. ಸೊ ನೀವೇನಾದರೂ ಪ್ರಯತ್ನ ಪಟ್ಟರೆ ಮಾತ್ರ ಏನಾದರೂ ಆಗುತ್ತೆ. ಸೊ ಇಷ್ಟು ಒಂದು ಹೊಸದಾಗಿ ಪರೀಕ್ಷೆಯನ್ನು ಬರೀತಾ ಇರೋಂಥವ್ರಿಗೆ ಒಂದು ಸ್ಮಾಲ್ ಗೈಡೆನ್ಸ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ವ್ಯಾಲಿಡ್ ಡೌಟ್ಸ್, ವ್ಯಾಲಿಡ್ ಕಮೆಂಟ್ಗಳಿದ್ರೆ ಕೆಳಗಡೆ ಕಾಮೆಂಟ್ನಲ್ಲಿ ಕೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ ಉತ್ತರಿಸುವಂಥ ಪ್ರಯತ್ನ ಮಾಡೋಣ. ಸೊ ನೆಗೆಟಿವ್ ಕಮೆಂಟ್ ಅಥವಾ ಅನ್ನೆಸೆಸರಿ ಕಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸೊ ನೆಗೆಟಿವ್ ಕೇಳೋದು ಅಥವಾ ನೆಗೆಟಿವ್ ಮಾತಾಡೋದು, ಆದಷ್ಟು ಪಾಸಿಟಿವ್ ವೈಬ್ಸ್ಗಳನ್ನು ಕ್ರಿಯೇಟ್ ಮಾಡೋಣ, ಪಾಸಿಟಿವನ್ನು ಮಾತಾಡೋಣ, ಪಾಸಿಟಿವ್ ಬಗ್ಗೆ ಯೋಚನೆ ಮಾಡೋಣ, ಪಾಸಿಟಿವ್ಸನ್ನು ಶೇರ್ ಮಾಡೋಣ, ಆದಷ್ಟು ಪಾಸಿಟಿವ್ ಕ್ವೆಶನ್ಸ್ಗಳನ್ನು ಕೇಳಿ. ಸೊ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾರೆ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೆಳಗಡೆ. ಎಕ್ಸಾಮ್ ಯಾವಾಗ ಅಂದರೆ ಆಫ್ಟರ್ ಎಲೆಕ್ಷನ್, ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಎಕ್ಸಾಮ್ ಯಾವಾಗಾದರೂ ಕೂಡ ಬರದೇ ಬರಿತೀವಿ. ಸೊ ಆದಷ್ಟು ಓದೋ ಕಡೆ ಗಮನವಿರಲಿ, ಪ್ರತಿದಿನದ ಒಂದು ಟೈಮ್ ಟೇಬಲ್ ಮೇಲೆ ಗಮನವಿರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಆಗಿರುತ್ತೆ. ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ನ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದೇ ರೀತಿ ಟೆಲಿಗ್ರಾಮ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಎಲ್ಲ ಪ್ಲಾಟ್ಫಾರ್ಮ್ಸನ್ನು ಫಾಲೋ ಮಾಡ್ಬೋದು. ಹಾಗೆ ಜಾಯಿಂಟ್ ಟು ಲರ್ನ್ ಆ್ಯಪ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಅದು ಕೂಡ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ಸೊ ನಮ್ಮಲ್ಲೂ ಕೂಡ ಮಿಸ್ಟೇಕ್ಸ್ಗಳಿರುತ್ತೆ, ಅದನ್ನು ಕೂಡ ರೆಕ್ಟಿಫೈ ಮಾಡಿಕೊಂಡು ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.